ನಮಸ್ಕಾರ ವೀಕ್ಷಕರೇ ಮೋಗವಾರ್ತೆಗೆ ಸ್ವಾಗತ ನಾನು ಭೂಮಿಕಾ ಗಾಂಧಿ ಈ ಹೊತ್ತಿನ ಅಪ್ಡೇಟ್ಸ್ ಇತ್ತೀಚಿನ ದಿನಗಳಲ್ಲಿ ನರ್ಸಿಂಗ್ ವಿದ್ಯಾರ್ಥಿಗಳು ರೋಗಿಗಳನ್ನು ಆರೈಕೆ ಮಾಡುವಾಗ ಅವರ ಸಮಸ್ಯೆಯನ್ನು ಗುರುತಿಸಿ ವಿದ್ಯಾರ್ಥಿಗಳು ಉತ್ತಮ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಬೇಕೆಂದು ಹಾಗೂ ನರ್ಸಿಂಗ್ ಕ್ಷೇತ್ರದಲ್ಲಿ ಕಲಿಕೆಗೆ ಯಾವುದೇ ಕೊನೆ ಇಲ್ಲ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರೀತಿಯ ಒಲವನ್ನು ಸೇರಿಸಿ ರೋಗಿಗಳ ಸೇವೆ ಮಾಡಲು ಸಲಹೆ ಎಂದು ಶ್ರೀದೇವಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ಎಂ ಆರ್ ಹುಲಿನಾಯ್ಕರ್ ತುಮಕೂರಿನಲ್ಲಿ ತಿಳಿಸಿದರು नगर शिरा रस्तेय श्रीदेवि चारिटेबल ट्रस्ट श्रीदेवि समूह शिक्षण संस्थेय 2022-23 सालिन शुश्रूषा कोर्सिन शैक्षणिक वर्षद प्रारंभ हागू शुश्रूषा प्रतिभावंत विद्यार्थिगळिगे तुमकूरिन एएनएम सेंटर्न निवृत्त प्रांशुपालरागिद्द दिवंगत एसएन सरोजम्म हागू दिवंगत चन्नगिरि विमलम्म नारायण जोयिस हेसरिनल्ली नीडुव पुरस्कारवन्न डिसेंबर 9 रंदु शुक्रवार बेळगे 10 गंटेगे श्रीदेवि वैद्यकीय संस्थेय सभांगणदल्लि कार्यक्रमवन्न हम्मिकोळ्ळलागित्तु कार्यक्रम श्रीदेवि वैद्यकीय महाविद्यालय निर्देशक डॉक्टर रमण आर हुलिनायकर विद्यार्थी जीवन लभ सद्बे माडिकोळ्ळबेकु नर्सिंग कोर्स महत्व उद्योग बेडिकेय बग्गे स्वविस्तार विद्यार्थिगळिगे तिळिसिकोट्टरु ಐದು ಜನ ವಿದ್ಯಾರ್ಥಿಗಳು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಇಂದು ಈ ಸಮಾರಂಭದಲ್ಲಿ ತಾವು ಪ್ರಶಸ್ತಿ ಪಡೆಯಲಿದ್ದೀರಿ ತಮಗೂ ಶುಭ ಹಾರೈಸ್ತಾ ಒಂದೆರಡು ಮಾತುಗಳು ನರ್ಸಿಂಗ್ ಕೋರ್ಸ್ ಬಗ್ಗೆ ನಾನು ಮಾತನಾಡಲಿಕ್ಕೆ ಬಯಸ್ತಾ ಇದ್ದೇನೆ ಪ್ರಾಬಬಲಿ ವೆನ್ ವುಮೆನ್ ಎವಲ್ಯೂಷನ್ ಸ್ಟಾರ್ಟೆಡ್ People suffered with the diseases, injuries, warfare injuries, many more things. For all those days, some well-wishers, especially mothers, sisters, they have taken care of the wounded people. There are no formal trained people that time. Probably this nursing thinking thought the process started around end of the 18th century we all call Nightingale the mother of the founder of the nursing training courses कार्यक्रम मुख्य अतिथि कर्नाटक लोकसेवा आयोग माजी सदस्य विधान परिषत् माजी मुख्य सचेतक एचसी नीरावरी नर्सिंग वृत्ति अत्यंत पवित्र वृत्ति संस्था मोदल प्रिंसिपल ಸರೋಜಮ್ಮ ತ್ಯಾಗರಾಜ ಅವರು ಮೊದಲನೇ ಪ್ರಿನ್ಸಿಪಲ್ ಗಳು ಇವತ್ತು ಇಲ್ಲಿ ಏನಾದರೂ ಈ ಸಂಸ್ಥೆ ಬೆಳಿಲಿಕ್ಕೆ ಕಾರಣ ಅಂದ್ರೆ ಅವರು ಪಾಲ್ಗೊಂಡರು ಏನು ಅವರ ಹೆಸರಲ್ಲಿ ಪ್ರತಿಭಾ ಪುರಸ್ಕಾರ ಸ್ಥಾಪನೆ ಮಾಡಿದ್ದಾರೆ ದಾನಿಗಳು ಅದು ಏನು ಅಂದ್ರೆ ಈ ಸಂಸ್ಥೆ ಈ ಕಾಲೇಜು ಎಲ್ಲಿವರೆಗೆ ಇರ್ತದೆ ಪ್ರತಿ ವರ್ಷ ಈ ಇಂತದೇನ್ ಸಮಾರಂಭ ನಡೀತದೆ ಅವರ ಹೆಸರು ಅಗ್ರಾಮರವಾಗಿದೆ ಹರ್ ನೇಮ್ ಇಸ್ ಪರ್ಪೆಚುಯೇಟೆಡ್ ಅಂತ ದಾಳಿಗಳನ್ನು ಕೂಡ ನಾನು ಅಭಿನಂದಿಸುತ್ತೇನೆ ಅಷ್ಟೇ ಅಲ್ಲ ಇದು ನಿಜವಾಗಿಯೂ ಕೂಡ ಒಂದು ಅಲಂಕರಣೀಯ ನಿಜವಾಗಿಯೂ ಕೂಡ ಒಂದು ಅಲಂಕರಣೀಯ ಎರಡನೇದು ಇನ್ನೊಬ್ಬ ಮಹಾತಾಯಿ ದಿವಂಗತ ವಿಮಲಮ್ಮ ನಾರಾಯಣ ಜೋಯಿಸ್ ಅವರ ಸೊಸೆಯಂದಿರು ಮತ್ತು ಮಕ್ಕಳು ಅವರ ಹೆಸರಿನಲ್ಲಿ ಇದೇನು ಒಂದು ಸ್ಥಾಪನೆ ಮಾಡಿದ್ದಾರೆ
ಶ್ರೀದೇವಿ ಸಂಸ್ಥೆಯ ಮಾನವ ಸಂಪನ್ಮೂಲ ವಿಭಾಗದ ನಿರ್ದೇಶಕರಾದ ಎಂಎಸ್ ಪಾಟೀಲ್ ರವರು ಮಾತನಾಡುತ್ತಾ ವಿದ್ಯಾರ್ಥಿಗಳ ಜೀವನದಲ್ಲಿ ನರ್ಸಿಂಗ್ ಕೋರ್ಸ್ಗಳನ್ನು ಅಧ್ಯಯನ ಮಾಡುತ್ತಿರುವ ಸಮಯವನ್ನ ನೋಡದೆ ಸೇವೆಯನ್ನ ತಮ್ಮಲ್ಲಿ ತಾವು ತೊಡಗಿಸಿಕೊಳ್ಳಬೇಕು ಎಂದರು ಇನ್ನು ಕಾರ್ಯಕ್ರಮಕ್ಕೆ ಶ್ರೀದೇವಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಆಸ್ಪತ್ರೆಯ ನೇತ್ರ ತಜ್ಞರಾದ ಡಾಕ್ಟರ್ ಲಾವಣ್ಯ ಶ್ರೀದೇವಿ ವೈದ್ಯಕೀಯ ಕಾಲೇಜಿನ ಗ್ಯಾಸ್ಟ್ರೋ ಎಂಟರಾಲಜಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಎಂಎಚ್ ಮನೋನ್ಮಣಿರವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಶ್ರೀದೇವಿ ಆಸ್ಪತ್ರೆಯ ತಂತ್ರಜ್ಞರಾದ ನಜರತ್ ಉನ್ನಿಸಾ ದತ್ತಿ ಸ್ಥಾಪಿಸಿದ ದಾನಿಗಳಾದ ಶ್ರೀಮತಿ ವಿಜಯಲಕ್ಷ್ಮಿ ಸುಧೀಂದ್ರ ಶ್ರೀದೇವಿ ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಆರ್ ಕೆ ಮುನಿಸ್ವಾಮಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿದರು ನ್ಯೂಸ್ ಡೆಸ್ಕ್ ಅಮೋಕ್ ಟಿವಿ ತುಮಕೂರು ತುಮಕೂರು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಆರಗ ಜ್ಞಾನೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಎರಡನೇ ತ್ರೈಮಾಸಿಕ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಕುಣಿಗಲ್ ಕ್ಷೇತ್ರದ ಶಾಸಕ ಡಾ ರಂಗನಾಥ್ ಆರೋಗ್ಯ ಮತ್ತು ಶಿಕ್ಷಣ ಇಲಾಖೆ ಕಾರ್ಯವೈಖರಿ ಬಗ್ಗೆ ವಾಗ್ದಾಳಿ ನಡೆಸಿದರು ಸಚಿವ ಆರಗ ಜ್ಞಾನೇಂದ್ರರವರ ಅಧ್ಯಕ್ಷತೆಯಲ್ಲಿ ಸಭೆ ಆರಂಭವಾಗುತ್ತಿದ್ದಂತೆಯೇ ಶಾಸಕ ರಂಗನಾಥ್ ರವರು ಕೃಷಿ ಸೇರಿದಂತೆ ವಿವಿಧ ಇಲಾಖೆಗಳ ಬಗ್ಗೆ ನೇರವಾಗಿ ತರಾಟೆಗೆ ತೆಗೆದುಕೊಂಡು ಒಂದು ಹಂತದಲ್ಲಿ ಸರ್ಕಾರದ ವೈಖರಿ ಬಗ್ಗೆ ತೀವ್ರ ವಾಗ್ದಾಳಿ ನಡೆಸಿದರು ಸಚಿವರು ಒಂದು ಹಂತದಲ್ಲಿ ಶಾಸಕ ರಂಗನಾಥ್ ರವರನ್ನ ಸಮಾಧಾನಪಡಿಸಲು ಪ್ರಯತ್ನಿಸಿದರಾದರೂ ಯಾವುದೇ ಪ್ರಯೋಜನವಾಗಲಿಲ್ಲ ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದಂತೆ ಡಿಡಿಪಿಐ ನಂಜಯ್ಯರವರು ಮಾಹಿತಿ ನೀಡಲು ಆರಂಭಿಸುತ್ತಿದ್ದರಿಂದ ಕುಣಿಗಲ್ ತಾಲೂಕಿನಲ್ಲಿ ಬಹಳಷ್ಟು ಶಾಲೆಗಳಲ್ಲಿ ಕೊಠಡಿಗಳ ಸಮಸ್ಯೆ ಇದೆ ಈ ಬಗ್ಗೆ ಯಾವುದೇ ಅನುಷ್ಠಾನ ಆಗಿಲ್ಲ ಈ ಜಿಲ್ಲೆಯವರೇ ಶಿಕ್ಷಣ ಸಚಿವರಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಟೀಕಿಸಿದರು ಬಹಳಷ್ಟು ಜನ ರೈತರುಗಳಿಗೆ ಹೊಲ ಇರುವಂತ ಸಂದರ್ಭದಲ್ಲಿ 10 ಎಕರೆನು ಅವರು ಆರ್ಥಿಕವಾಗಿ ಅಷ್ಟು ಬಲಿಷ್ಠ ಆಗಲ್ಲ ನಾವು ಅದು ವಾದನೆ ಮಾಡ್ತಾನೆ ಇದ್ದೀವಿ ಈ ಸಲಿನಾದರೂ ನೀವು ಒಂದೇದಾಗಿ ದಿನಾಂಕ ನಿಗದಿ ಮಾಡಿ ರಾಗಿ ಖರೀದಿ ಕೇಂದ್ರದ ಯಾವಾಗ ರಿಲೀಸ್ ಮಾಡ್ತೀರಂತ ಈಗ ಮಾಡಬೇಕು ವರ್ಷದಲ್ಲಿ ಒಂದ್ಸಲಿ ಫೆಬ್ರವರಿ ಟೈಮಲ್ಲಿ ಮಾಡಿದ್ರೆ ಈ ಸಲ ಮಾಡಬೇಕು ಎರಡನೇದು ನಮ್ಮೆಲ್ಲರ ಮನವಿ ಎಲ್ಲ ಚುನಾವಣೆಗೆ ಹೋಗ್ತಾ ಇದ್ದೀವಿ ರೈತರಿಗೆ ಸಹಕಾರ ಕೊಡುವಂಥದ್ದು ನಿಮಗೆ ಒಳ್ಳೆ ಹೆಸರು ಕೊಡಬೇಕು ಸರ್ಕಾರಕ್ಕೆ ಏನು ದೊಡ್ಡ ಇಳಿಯುಳಿದಾರೋ ಚಿಕ್ಕ ಇಳಿಯುಳಿದಾರೋ ಅಂತ ಮಾಡಿದ್ದೀರಿ ಅದನ್ನು ವಿಭಜನೆ ಮಾಡಿದಂಗೆ ಎಲ್ಲರೂ ಓಪನ್ ಮಾಡಿ ಲಾಸ್ಟ್ ಟೈಮು 2 ಲಕ್ಷ 2 ಸಲ ತೊಗೊಂಡಿದ್ದೀರಿ ಈ ಸಲ ಮೋಸ್ಟ್ಲಿ ಆದರೆ ಹೆಚ್ಚಿಗೆ ಈ ಸಲ ಒಂದು 5-6 ಲಕ್ಷ ಆಗ್ಬೋದನ್ನು 5-6 ಲಕ್ಷ ಟನ್ನ ಒಂದು ಕ್ವಿಂಟಲ್ ಟನ್ನನ್ನು ನೀವು ಅವಕಾಶ ಮಾಡಿಕೊಟ್ರೆ ಭಾಳಷ್ಟು ಜನ ರೈತರು ಬದುಕ್ತಾರೆ ಅದು ನಮ್ಮ ಮನವಿ ಸರ್ ತಾವು ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡೋಂಥದ್ದು ನಿಮ್ಮ ಜವಾಬ್ದಾರಿ ಸರ್ ಆರೋಗ್ಯ ಇಲಾಖೆಗೂ ಸಂಬಂಧಿಸಿದಂತೆ ಕುಣಿಗಲ್ ಆಸ್ಪತ್ರೆಯ ಸ್ಥಿತಿಗತಿ ಹಾಗೂ ವೈದ್ಯರು ಸಿಬ್ಬಂದಿಗಳ ಬೇಜವಾಬ್ದಾರಿತನದ ಬಗ್ಗೆ ಸಭೆಯಲ್ಲಿ ಶಾಸಕರು ತೀವ್ರವಾಗಿ ಛೇಡಿಸಿದರು ರಂಗನಾಥ್ ರವರಿಗೆ ಬೆಂಬಲವಾಗಿ ಶಾಸಕ ಜ್ಯೋತಿ ಗಣೇಶ್ ಸಹ ಜಿಲ್ಲಾ ಆಸ್ಪತ್ರೆಯ ಅವ್ಯವಸ್ಥೆ ಬಗ್ಗೆ ಧ್ವನಿಗೂಡಿಸಿದರು ಈ ಫೋನ್ ಮಾಡಿದ ಮೇಲೆ ಅವ್ರು ರಿಸೀವ್ ಮಾಡಿ ಅಲ್ಲಿ ಅಟೆಂಡ್ ಮಾಡೋದು ಸಾಮಾನ್ಯದವ್ರು ಹೋಗೋದೇ 99.9% ಸಾಮಾನ್ಯದವ್ರು ಅವ್ರು ಯಾರು ನಮ್ಮ ಫೋನಿಗೆ ಹಾಕಿ ಕೂತಂತಾರೆ ಇವತ್ತು ವಿಶೇಷವಾಗಿ ತುಮಕೂರು ಜಿಲ್ಲೆಯ ಕಾಮಗಾರಿ ಎಲ್ಲ ಇಲಾಖೆಯ ಪ್ರಗತಿಯ ಬಗ್ಗೆ ವಿಶೇಷವಾಗಿ ರಿವ್ಯೂ ಮಾಡಿದ್ದೀವಿ ನಮ್ಮ ಮಾನ್ಯ ಹಿರಿಯರಾಗಿರ್ತಕ್ಕಂಥ ಲೋಕಸಭಾ ಸದಸ್ಯರು ಬಸವರಾಜ್ ಅವರು ಹಾಗೆಯೇ ಎಲ್ಲ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಉಪಸ್ಥಿತರಿದ್ದು ಬಹಳ ಸಕ್ರಿಯವಾಗಿ ಈ ಚರ್ಚೆಯಲ್ಲಿ ಭಾಗವಹಿಸಿದ್ದಾರೆ ತಮ್ಮ ತಮ್ಮ ಕ್ಷೇತ್ರದ ಸಮಸ್ಯೆಯ ಬಗ್ಗೆ ಮತ್ತು ವಿಶೇಷವಾಗಿ ಜಿಲ್ಲೆಯ ಬಗ್ಗೆ ಗಮನ ಹರಿಸಿದ್ದಾರೆ ಗ್ರಾಮೀಣಾಭಿವೃದ್ಧಿ ಶಿಕ್ಷಣ PWD ಆರೋಗ್ಯ ನೀರಾವರಿ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಪಶುಸಂಗೋಪನಾ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹೀಗೆ ಅನೇಕ ಇಲಾಖೆಗಳ ಬಗ್ಗೆ ವಿಸ್ತೃತವಾದಂಥ ಚರ್ಚೆ ಆಗಿದೆ ಮತ್ತು ವಿಶೇಷವಾಗಿ ಎತ್ತಿನಹೊಳೆ ಯೋಜನೆಯ ಬಗ್ಗೆ ಮಾನ್ಯ ಸಂಸತ್ ಸದಸ್ಯರು ವಿಶೇಷವಾಗಿ ಗಮನ ಸೆಳೆದಿದ್ದಾರೆ ಬೆಂಗಳೂರಿನಲ್ಲಿ ಒಂದು ಮೀಟಿಂಗನ್ನು ಕರಿಬೇಕು ಅಂತ ಹೇಳಿ ನಾವು ಯೋಚನೆ ಮಾಡಿದ್ದೇವೆ ಇನ್ನು ಈ ಸಭೆಯಲ್ಲಿ ಸಂಸದ ಜಿಎಸ್ ಬಸವರಾಜ್ ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್ ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ವಿದ್ಯಾಕುಮಾರಿ ಎಂಎಲ್ಸಿ ಚಿದಾನಂದ್ ಶಾಸಕ ರಾಜೇಶ್ ಗೌಡ ಕುಣಿಗಲ್ನ ಡಿ ಕೃಷ್ಣಕುಮಾರ್ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಕ್ಯಾಮರಾಮನ್ ಹರೀಶ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್ ಅಮುಕ್ ಟಿವಿ ತುಮಕೂರು ಹಿಂದುಳಿದ ವರ್ಗ ವೀರಶೈವರು ಒಕ್ಕಲಿಗ ಸಮುದಾಯದವರಿಗೆ ಕಾಂಗ್ರೆಸ್ ಪಕ್ಷವು ಮುಖ್ಯಮಂತ್ರಿ ಸ್ಥಾನ ಕಲ್ಪಿಸಿದ್ದು ಅಲ್ಪಸಂಖ್ಯಾತರಿಗೂ ಮುಂದಿನ ದಿನಗಳಲ್ಲಿ ಸಿಎಂ ಸ್ಥಾನ ನೀಡಲಾಗುತ್ತಿದೆ ಎಂದು ಕೆಎನ್ ರಾಜಣ್ಣ ತುಮಕೂರಿನ ಬಾಲಭವನದಲ್ಲಿ ತಿಳಿಸಿದರು
ತುಮಕೂರಿನ ಬಾಲಭವನದಲ್ಲಿ ಹಿಂದುಳಿದ ವರ್ಗಗಳ ಒಕ್ಕೂಟದ ವತಿಯಿಂದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ಗೌಡರನ್ನ ಅಭಿನಂದಿಸುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ರಾಜಣ್ಣನವರು ಮಾತನಾಡಿದರು. ಕಾಂಗ್ರೆಸ್ ಪಕ್ಷವು ಎಲ್ಲ ವರ್ಗದವರನ್ನು ಕಾಪಾಡಿಕೊಂಡು ಬರುತ್ತಿದ್ದು ದೇವರಾಜ ಅರಸ್, ಧರ್ಮಸಿಂಗ್, ವೀರಪ್ಪ ಮೊಯ್ಲಿ ಸೇರಿದಂತೆ ಹಿಂದುಳಿದ ವರ್ಗದವರೇ ಮುಖ್ಯಮಂತ್ರಿಗಳಾಗಿ ಅಧಿಕಾರ ಅನುಭವಿಸಿದರು. ದಲಿತರಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ಇನ್ನೂ ಮುಖ್ಯಮಂತ್ರಿಯಾಗುವ ಅವಕಾಶ ದೊರೆತಿಲ್ಲವೆಂದು ರಾಜಣ್ಣ ತಿಳಿಸಿದರು. ದೇವರಾಜ ಅರಸರವರು ಮುಖ್ಯಮಂತ್ರಿಗಳಾಗಿದ್ದಾಗ ಜಾರಿಗೆ ತಂದ ಭೂ ಸುಧಾರಣೆಯನ್ನ ಈಗ ತೆಗೆದುಹಾಕಲಾಗಿದೆ ಎಂದರು. ಇದಕ್ಕೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಕಾಡುಗೊಮ್ಮ ಸಮುದಾಯಕ್ಕೆ ಕೊಟ್ಟಿರತಕ್ಕಂತ ಗೌರವ ಚಂದ್ರಶೇಖರ ಗೌಡರ ಮೂಲಕ ಅಂತ ಹೇಳಿ ಸಮುದಾಯದವರು ಭಾವಿಸತಕ್ಕಂತ ಅವಶ್ಯಕತೆ ಇದೆ ಅಂತ ಹೇಳಿ ನಾನು ಸಂದರ್ಭದಲ್ಲಿ ಅದರ ಜೊತೆಯಲ್ಲಿ ಏನು ಜಿಲ್ಲೆಯಲ್ಲಿರ್ಬೋದು ರಾಜ್ಯದಲ್ಲಿರ್ಬೋದು ಅಹಿಂದ ಸಮುದಾಯ ಹೆಚ್ಚಿನ ಗಣನೀಯ ಸಂಖ್ಯೆಯಲ್ಲಿ ಇದ್ರೂ ಕೂಡ ರಾಜಕೀಯ ಅಧಿಕಾರವನ್ನು ಗಣನೀಯವಾಗಿ ಪಡೆಯತಕ್ಕಂಥದ್ರಲ್ಲಿ ನಾವು ಸಫಲರಾಗಿಲ್ಲ. ಕಾರಣ ಒಗ್ಗಟ್ಟಿಲ್ಲದೆ ಇರತಕ್ಕಂಥದ್ದು ದೊಡ್ಡ ಕಾರಣ. ಮುಂದಿನ ತೀರ್ಮಾನಗಳನ್ನು ಕೂಡ ರಾಜಕೀಯ ಅಧಿಕಾರವನ್ನ ಗಳಿಸ್ಲಿಕ್ಕೆ ಎಲ್ಲ ಏನೋ ತಳ ಸಮುದಾಯ ಇರ್ಬೋದು ಮತ್ತೆ ಹಿಂದುಳಿದ ವರ್ಗ ಇರ್ಬೋದು ಮತ್ತೆ ಎಲ್ಲ ಜಾತಿಯಲ್ಲಿರ್ತಕ್ಕಂತ ಬಡವರು ಒಗ್ಗೂಡ್ತಕ್ಕಂತ ಅವಶ್ಯಕತೆ ಇದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಹಾಜಿ ಭಕ್ತರು ಪ್ರಸ್ತಾಪ ಮಾಡಿದ್ರು ಎಲ್ಲ ಸಮುದಾಯಗಳಿಗೂ ಕೂಡ ನ್ಯಾಯವನ್ನ ದೊರಕಿಸ್ಕೊಡ್ತಕ್ಕಂತ ಪಕ್ಷ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಅಂತ ಹೇಳಿ ಹೇಳಿ ನೋಡಿ. ಕಾಂಗ್ರೆಸ್ ಪಕ್ಷದಲ್ಲಿ ದೇವರಾಜ ಅರಸು ಮುಖ್ಯಮಂತ್ರಿಯ ಅವರ ಸಮುದಾಯದವರು ಇನ್ನೊಬ್ಬ ಶಾಸಕ ಇದೆ. ಅವರ ಹೆಸರನ್ನ ಪ್ರಪೋಸ್ ಮಾಡೋದಕ್ಕೆ ಸೆಕೆಂಡ್ ಮಾಡೋದಕ್ಕೆ ಇನ್ನೊಬ್ಬ ಶಾಸಕ ಇದೆ. ಆದಾಗ್ಯೂ ಕೂಡ ಕಾಂಗ್ರೆಸ್ ಪಕ್ಷ ಅವರನ್ನ ಗುರುತಿಸಿ ಅತಿ ಹಿಂದುಳಿದಂತಹ ಸಮುದಾಯಕ್ಕೆ ಸೇರಿದಂತವರನ್ನ ಮುಖ್ಯಮಂತ್ರಿ ಮಾಡಿದ್ರು. ಅದೇ ರೀತಿ ವೀರಪ್ಪ ಮೊಯ್ಲಿಯವರು ಅಷ್ಟೇ, ಅವ್ರ ಜಾತಿಯವರ ಇನ್ನೊಬ್ಬ ಶಾಸಕ ಇದೆ. ಅದೇ ರೀತಿ ಧರ್ಮ ಸಿಂಗ್ ಅವರು ಅಷ್ಟೇ, ಅವ್ರ ಜಾತಿಯವರು ಇನ್ನೊಬ್ಬ ಶಾಸಕರ ಯಾರಿಲ್ಲ. ಇದೇ ಸಂದರ್ಭದಲ್ಲಿ ನೂತನ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ಗೌಡರನ್ನ ಅಭಿನಂದಿಸಲಾಯಿತು. ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಅಂತ ಬಂದಿದ್ದ ದಿವಸ ನಮ್ಮ ಪರಿಸ್ಥಿತಿ ಏನಿತ್ತು ಅಂತಕ್ಕಂಥದ್ದನ್ನು ನಾವು ಅವಲೋಕಿಸ್ಕೊಳ್ಬೇಕಾಗ್ತಿತ್ತು. ನಾವೆಲ್ಲರೂ ಕೂಡ ಹುಟ್ಟಿರಲಿಲ್ಲ ಅವತ್ತು. ಅವತ್ತಿದ್ದಂಥ ಜಾತೀಯತೆ, ಅವತ್ತಿದ್ದಂಥ ಏನು ಸ್ಪರ್ಶರು ಅಸ್ಪರ್ಶರಿಗಿದ್ದಂಥ ಗ್ಯಾಪ್ ಏನಿದೆ, ತಿಳಿದವರು ತಿಳುವಳಿಕೆ ಇದ್ದಂತಕ್ಕಂಥವ್ರಿಗಿದ್ದಂಥ ಗ್ಯಾಪ್ ಏನಿದೆ, ಅಥವಾ ತಿಳುವಳಿಕೆ ಇಲ್ಲದಂಥ ಅವರಿಗೆ ತಿಳುವಳಿಕೆ ಬರಬೇಕಾಗಿದ್ದರೆ ಮಾಡಬೇಕಾದಂಥ ಪ್ರಯಾಸಗಳೇನಿದ್ರು, ಅದಕ್ಕಿದ್ದಂಥ ವ್ಯವಸ್ಥೆಗಳೇನಿದ್ವು, ಆ ಕಷ್ಟ ಏನಿತ್ತು ಅಂತಕ್ಕಂಥದ್ದನ್ನು ನಾವು ಅವತ್ತಿನ ಕಾಲಘಟ್ಟಕ್ಕೆ ಸ್ವಲ್ಪ ಸಮಯ ನಾವು ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಮಾತ್ರ ನಮ್ಗೆ ಅರ್ಥ ಆಗುತ್ತೆ, ಇಲ್ಲದೆ ಹೋದ್ರೆ ಅರ್ಥ ಆಗೋದಿಲ್ಲ. ಮಾಜಿ ಸಚಿವ ಟಿಬಿ ಜಯಚಂದ್ರ, ಆಡಿಟರ್ ಟಿಆರ್ ಅಂಜಿನಪ್ಪ, ಸಣ್ಣ ಮುದ್ದಯ್ಯ, ಶಾಂತ್ಕುಮಾರ್, ಧನ್ಯಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ದರು. ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಮಹಿಳೆಯರ ಪರಿಸ್ಥಿತಿ ಉತ್ತಮವಾಗಿಲ್ಲ. ಪ್ರತಿನಿತ್ಯ ನಾವು ಮಹಿಳೆಯರ ಮೇಲೆ, ಅವರು ಕೆಲಸ ಮಾಡುವ ಸ್ಥಳದಲ್ಲಿ, ಮನೆಗಳಲ್ಲಿ ಮತ್ತು ಇತರೆ ಕಡೆಗಳಲ್ಲಿ ಮಹಿಳೆಯರ ಮೇಲೆ ಕಿರುಕುಳ ಮತ್ತು ದೌರ್ಜನ್ಯ ಎಸಗಲಾಗುತ್ತಿದೆ ಎಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಜಿಲ್ಲಾಧ್ಯಕ್ಷ ಶ್ರೀನಿವಾಸ್ ಸಿವಿ ಚಿಕ್ಕಬಳ್ಳಾಪುರದಲ್ಲಿ ವಿಷಾದ ವ್ಯಕ್ತಪಡಿಸಿದರು. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಜಿಲ್ಲಾಧ್ಯಕ್ಷ ಶ್ರೀನಿವಾಸ್ ಸಿವಿ, ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಮಹಿಳೆಯರ ಪರಿಸ್ಥಿತಿ ಉತ್ತಮವಾಗಿಲ್ಲ. ಅತ್ಯಾಚಾರ, ದೌರ್ಜನ್ಯ, ಕಿರುಕುಳ ಮತ್ತು ಶೋಷಣೆ ಹೆಚ್ಚುತ್ತಿದೆ. ಇದಕ್ಕೆ ಪ್ರಮುಖ ಕಾರಣ ಮಹಿಳೆಯ ರಾಜಕೀಯ ಪ್ರತಿನಿಧ್ಯ ಬಹಳ ಕಡಿಮೆ ಪ್ರಮಾಣದಲ್ಲಿರುವುದು. ಈ ನಿಟ್ಟಿನಲ್ಲಿ ನಾಯಕತ್ವ ಗುಣವುಳ್ಳ ಮಹಿಳೆಯರು ಇಂದು ಸಮಾಜಕ್ಕೆ ಮತ್ತು ರಾಜಕೀಯ ಕ್ಷೇತ್ರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ತೊಡಗಿಸಿಕೊಳ್ಳುವ ಅಗತ್ಯವಿದೆ. ಹಾಗಾಗಿ ಕೆಆರ್ಎಸ್ ಪಕ್ಷವು ಮಹಿಳೆಯರಿಗೆ ವಿಶೇಷ ಆದ್ಯತೆಯನ್ನು ನೀಡುತ್ತಿದೆ ಎಂದರು. ಮಹಿಳಾ ಅಭ್ಯರ್ಥಿಗಳಿಗೆ ಹೆಚ್ಚಿನ ಆದ್ಯತೆ ಕೊಡುವ ಉದ್ದೇಶದಿಂದ ಇದೇ ಶನಿವಾರ ಮತ್ತು ಭಾನುವಾರ 10 ಮತ್ತು 11ನೇ ತಾರೀಕು ಅಭ್ಯರ್ಥಿಗಳಿಗೆ ಸಂದರ್ಶನ ಇರುತ್ತೆ ಸರ್. ನಮ್ಮ ಕೇಂದ್ರ ಕಚೇರಿ ಬೆಂಗಳೂರು ರಾಜಾಜಿನಗರದಲ್ಲಿದೆ.
ಅವತ್ತು ಬಂದು ಸಂದರ್ಶನ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಅಲ್ಲ ನಿಮ್ಮ ಸರಿ ಎಷ್ಟು ಮಹಿಳೆಯರು ಇದು ಮಾಡ್ತೀರಿ ಅಂತ ಹೇಳ್ತಿದ್ರು ಶೇಕಡ 33% ಮಹಿಳೆಯರಿಗೆ ಆದ್ಯತೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಪಕ್ಷದಿಂದ ಮಾಡ್ತಾ ನಮ್ಮ ರಾಜ್ಯಾದ್ಯಂತ ಎಲ್ಲ ಕಡೆ ಸ್ಪರ್ಧಿಸ್ತೀರಾ ಇಲ್ಲ ಹೌದು ಸರ್ 224 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೀನಿ ನಿಮ್ಗೆ ಯಾಕೆ ಮತ ಕೊಡಬೇಕು ಸರ್ ನಾವು ಮಾಡ್ತಾ ಇರೋ ಕಾರ್ಯ 3 ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ ಸರ್ ಕೆ ಆರ್ ಎಸ್ ಪಕ್ಷದಿಂದ ಏನೇನು ಮಾಡ್ತಾ ಇದೀವಿ ಅಂತೇಳಿ ಎಲ್ಲ ಜನಕ್ಕೂ ಗೊತ್ತು ಅದನ್ನ ನೋಡ್ಕೊಂಡು ನಮ್ಮ ಮತ ಕೊಡಿ ಅಂತ ಹೇಳ್ತಾ ಇರೋದು ಅಲ್ಲ ಭ್ರಷ್ಟಾಚಾರ ಎಷ್ಟೊಂದು ಇದೆಯಲ್ಲ ನೀವು ಅಲ್ಲಿಗೂ ಹೋರಾಟ ಮಾಡ್ತಾ ಇದ್ದೀರಿ ನಿರ್ಮೂಲನೆ ಮಾಡೋದಕ್ಕೆ ನಾವು ಅಧಿಕಾರಕ್ಕೆ ಬಂದಿರಲ್ಲ ಸರ್ ನಾವು ನಿರ್ಮೂಲನೆ ಮಾಡೋಕ್ಕಾಗೋದು ನಾವು ಬರೀ ಜನರ ಸಮಸ್ಯೆ ಬಗೆಹರಿಸ್ಕೊಂಡಿದ್ರೆ ಮಾಡಬೇಕು ಅಂತ ಹೇಳಿದ್ರೆ ಅಧಿಕಾರದಲ್ಲೂ ಇರಬೇಕಾಗುತ್ತಲ್ಲ ಸರ್ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕೆ ಆರ್ ಎಸ್ ಪಕ್ಷದ ಕೊಡುಗೆ ಏನು ಸರ್ ಸರ್ ಚಿಕ್ಕಬಳ್ಳಾಪುರ ಜಿಲ್ಲೆ ಅಂದರೆ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನಾವು ತಾಲೂಕು ಆಫೀಸಲ್ಲಿ ಮಾಡಿದ್ದೀವಿ ಪ್ಲಸ್ ಚಿಂತಾಮಣಿಯಲ್ಲಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ಮಾಡ್ತಾ ಇದ್ದೀವಿ ತಾಲೂಕು ಆಫೀಸ್ಗಳಲ್ಲಿ ಲಂಚಮುಕ್ತ ಅಭಿಯಾನಗಳು ಮಾಡ್ತಾ ಇದ್ದೀವಿ ತಾಲೂಕು ಆಸ್ಪತ್ರೆಗಳಲ್ಲಿ ನಾವು ಅಭಿಯಾನಗಳು ಮಾಡ್ತಾ ಇದ್ದೀವಿ ಸರ್ ಸರ್ ನಿಮ್ಮ ಸಂಘಟನೆ ಸಂಪೂರ್ಣವಾಗಿ ಅಸ್ತಿತ್ವ ಬಂದಿದೆ ಚಿಕ್ಕಬಳ್ಳಾಪುರದಲ್ಲಿ ಬಂದಿದೆ ಸರ್ ಸಂಘಟನೆ ಅಲ್ಲ ಸರ್ ಇದು ಪಕ್ಷ ಸರ್ ಇದು ಕೆ ಆರ್ ಎಸ್ ಪಕ್ಷ ಸರ್ ಮುಂದಿನಿಂದಲೂ ಮಾಡ್ತಾ ಇವಾಗ ಆಲ್ರೆಡಿ ಚಿಕ್ಕಬಳ್ಳಾಪುರದಲ್ಲಿ ಇಲ್ಲ ಸದ್ಯಕ್ಕೆ ಇವಾಗ ಪ್ರೆಸೆಂಟ್ ಬೇರೆ ಪಕ್ಕದ ತಾಲೂಕುಗಳಲ್ಲೆಲ್ಲ ಸಕ್ರಿಯವಾಗಿದೆ ಚಿಕ್ಕಬಳ್ಳಾಪುರದಲ್ಲಿ ನೆಕ್ಸ್ಟ್ ಇವಾಗ ಮಾಡ್ತೀವಿ ಸರ್ ಸರ್ ಒಟ್ಟಾರೆ ನಿಮ್ಮ ಕಾರ್ಯಕರ್ತರು ಎಷ್ಟಿದ್ದಾರೆ ಕೆ ಆರ್ ಎಸ್ ಇಲ್ಲಿ 800 ಜನ ಇದ್ದಾರೆ ಸರ್ ಟೋಟಲ್ 800 ಜನ 100 ರೂಪಾಯಿ ಕೊಟ್ಟು ಸದಸ್ಯತ್ವ ತಗೊಂಡಿರೋದು 800 ಜನ ಇದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಡ್ಯಾನಿಯಲ್ ನರಸಿಂಗೌಡ ಎಂಬಿ ರುದ್ರಾರಾಧ್ಯ ವೆಂಕಟೇಶ್ ರಮೇಶ್ ಇತರರು ಹಾಜರಿದ್ದರು ಎನ್ ಸತೀಶ್ ಅಮ್ಮುಕ್ ಟಿವಿ ಚಿಕ್ಕಬಳ್ಳಾಪುರ ವಿರಾಮದ ಬಳಿಕ ಅಮೋಘ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ ಕಳೆದ 2019 ಹಾಗೂ 21ರಲ್ಲಿ ಕೃಷ್ಣಾ ನದಿಯ ಪ್ರವಾಹದ ಸಮಯದಲ್ಲಿ ನದಿ ತೀರದ ಗ್ರಾಮದ ಜನರು ಕಷ್ಟ ಅನುಭವಿಸಿದ್ದು ಅಷ್ಟಿಷ್ಟಲ್ಲ ಆ ಸಮಯದಲ್ಲಿ ಅದೆಷ್ಟು ಕುಟುಂಬಗಳು ಮನೆಗಳನ್ನ ಕಳೆದುಕೊಂಡಿವೆ ಒಂದಷ್ಟು ಮನೆಗಳು ಕೂಡ ಕಟ್ಟಲಾಗಿದೆ ಮನೆ ಮಂಜೂರಾತಿಯಲ್ಲಿ ಶಾಪುರ ಗ್ರಾಮಸ್ಥರಿಗೆ ಅನ್ಯಾಯವಾಗಿದೆ ಎಂದು ಆರೋಪಿಸಿ ಗ್ರಾಮ ಪಂಚಾಯಿತಿಗೆ ರ್ಯಾಲಿ ಮಾಡುವ ಮೂಲಕ ಕಾಗವಾಡ ತಾಲೂಕಿನ ಜೂಗುಳ ಗ್ರಾಮ ಪಂಚಾಯಿತಿಗೆ ಶಾಪುರ ಗ್ರಾಮಸ್ಥರು ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನ ನಡೆಸಿದರು ಈ ಸಂದರ್ಭದಲ್ಲಿ ಕಾಗವಾಡ ಶಾಸಕ ಶ್ರೀಮಂತ್ ಪಾಟೀಲ್ ಅವರ ವಿರುದ್ಧ ಧಿಕ್ಕಾರ ಕೂಗಿ ನೆರೆ ಸಂತ್ರಸ್ತರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ನೆರೆ ಸಂತ್ರಸ್ತ ಮಾತನಾಡಿ ಕಳೆದ 4 ವರ್ಷಗಳಿಂದ ಈ ಹೋರಾಟ ನಡೆಯುತ್ತಿದೆ ಸರ್ಕಾರ ಯಾಕೆ ಇದನ್ನ ಗಂಭೀರವಾಗಿ ಪರಿಗಣಿಸುತ್ತಿಲ್ಲ ಎಂದರು ಅವ್ರಿಗೆ ಚಪ್ರೆ ದನಗಳು ಕೊಟ್ಟಿ ಜನ ಜೀವನ ತಿಕ್ಕರಿ ಅವ್ರು ಮನೆಯವ್ರಿ ಬಂದಿಲ್ಲ ನಮ್ಗೆ ಇದೇ ರೀ ಇದು ಇಲ್ಲ ಯಾರು ನಮಗೆ ಕೇಳಕ್ ರೀ ಮನೆ ತಕ್ಕ ಬಂದಿಲ್ಲ ಮತ್ತೇನು ಬಂದ್ರ ಅಂದ್ರೆ ಬೇರೆನೇ ಐತ್ರಿ ಇನ್ನ ಅದು ಮಾಡೋದು ಬೇರೆ ಐತೆ ನಾವು ಹೇಳೇ ಮಾಡ್ತೇವೆ ಈಗೇನು ಮಾಡಂಗಿಲ್ಲ ಅವ್ರು ಬರ್ರೆ ಬರ್ಲಿಲ್ಲ ಎಮ್ ಎಲ್ ಎಗಳು ಬರ್ಲಿಲ್ಲ ಈ ಶ್ರೀಮಂತ್ ಪಾಟೀಲ್ ರೀ ಬರ್ಲ್ರೆ ಬರ್ಲ್ರಿ ನಮ್ಗೆ ನಮ್ಮ ಊರಿಗೆ ಒಂದಿನ ಬಂದಾರ್ರಿ ಅವ್ರ ಬಂದಿಲ್ಲರ್ಲೆ ಕೇಳಕ್ರೆ ಬರ್ಬೇಕ್ರಲ್ಲೇ ಎಲ್ಲಿದೆ ಅಂತ ಮತ ಇರ್ತಾಗ ಹೆಂಗ್ ಬರ್ತಾರ್ರಿ ಹಂಗ ಬರ್ಬೇಕ್ ಮನೆಗಳು ದನಗಳು ಶೇಡುಗಳು ಬರ್ತಾರ ಮನುಷ್ಯರ್ ಇದ್ದದ್ದು ಅಂತ ದನಗಳು ಮತ ಹಾಕವ್ ಮನುಷ್ಯರ್ ಹಾಕಾರ್ದಾರಿ ಅಲ್ಲಿ ದನಗಳು ಅದಾವ ಮತ್ ಮತ ಹೆಂಗ ಹಾಕಾರ ಯಾರೇನು ಬರ್ಲ್ರಿ ಅವ್ರ ನಮ್ಮ ಶಾಪುರ ಗ್ರಾಮದವರು ಎಲ್ಲರೂ ಕೂಡಿ 92 ಮನೆಗಳು ಆಗ್ಲತ್ತಂತ ನಾವು ಮನವಿ ಮಾಡಿದ್ದು ಅದಕ್ಕೆ ಅವ್ರು ಏನಂದಿರು ಎಲ್ಲ ಬಿಟ್ಟು ನಿಮ್ಮ 92 ಮನೆಗಳು ಮಾಡಿಕೊಡ್ತಾನಂದಿರು ಸೋಮಣ್ಣವ್ರ ಸಾಹೇಬ್ರೆ ಎಲ್ಲಿದ್ದೀರಿ ನೀವು ಈಗ ಮತ್ತೊಂದು ಎಲೆಕ್ಷನ್ ಬತ್ತಿ ಎಲ್ಲಿದ್ದೀರಿ ಇದೇ ಮಾಡೋದ್ರಿ ಒಂದು ವಚನ ಕೊಟ್ಟ ಇಲ್ಲಿ ಮತ್ತೆ ಬಂದಿಲ್ಲ ನೀವು ನೀವು ವಚನ ಸಚಿವ ಆಳಕ್ಕೆ ಬಿದ್ದಿರಿ ಈಗ ಬಿದ್ದೀರಿ ಎಲ್ಲಿದ್ದೀರಿ ನೀವು ಇದೇ ವಚನ ಕೊಡ್ತೀರಿ ನೀವು ಜನರಿಗೆ ಮೋಸ ಮಾಡುವಂಥ ವಚನ ಕೊಡ್ತೀರಿ ನೀವು ಮನುಷ್ಯರಿಗೆ ಬೇಕಾದ ಮೂಲಭೂತ ಸೌಕರ್ಯ ವಸತಿ ಕಲ್ಪಿಸಲು ಸರ್ಕಾರ ಮುಂದಾಗದಿದ್ದರೆ ಚುನಾವಣೆಗಳನ್ನ ಬಹಿಷ್ಕಾರ ಮಾಡುತ್ತೇವೆ ಎಂದು ಹೇಳಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಲಾಗಿನ್ ಹಿಡಿಯುವತ್ತು ಬರ್ತಾವು ನೀವು ಕಾಜಿ ಮಾಡಬೇಡ್ರಿ ನಿಮ್ಮದು ಮಾಡತ್ತೀವು ಇನ್ನ ತಕ್ಕ ಸರ್ಕಾರಿ ಅಧಿಕಾರಿಗಳು ಇದ ನಮಗೆ ಆಶ್ವಾಸನೆ ಕೊಟ್ಟಿದ್ದರು ಮತ್ತು ಎಲ್ಲ ಎಮ್ ಎಲ್ ಎ ಸಾಹೇಬ್ರ ಕಡೆ ಹೋಗಿದ್ದೆವು ಅವ್ರಿಗೂ ಮನವಿ ಕೊಟ್ಟಿದ್ದೆವು ಅವ್ರ ಪಿ ಹೋಗಿ ಕಟ್ಟಬೇಕು ನಮಗೆ ಹಿಂಗೆ ಆಗಿತ್ತೆ ಅವ್ರು ಎಲ್ಲ ಗ್ರಾಮ ಸುದ್ದಿ ಮಾಡ್ರಿ ಕರೆ ಸರ್ಕಾರಿ ಆಫೀಸ್ನಾಗಿದ್ದ ದಿವಸ ಸಚಿನ್ ದೇಸಾಯಿ ಅವ್ರು ನಮ್ಮನ್ನು ನೋಡಿಲ್ಲ ಎಮ್ ಎಲ್ ಎ ಅವ್ರ ಪಿ ಎ ನಮ್ಮನ್ನು ನೋಡಿಲ್ಲ ನಮ್ಮನ್ನು ಮಾತಾಡ್ಸಿಲ್ಲ ಶಾಪುರ ಗ್ರಾಮದವ್ರಿಗೆ ಎಲ್ಲರದು ಫೈಲ್ ಗೊತ್ತಾಗಿಸಿ ಅವ್ರ ಮನೆಗೆ ಹಾಕ್ಸಿರ ನಮ್ಮ ಹಕ್ಕಿಲ್ಲ ಇದು ಶಾಸಕರಾದ ತಾತ್ಯಾಗ ಹೋದ ಮೇ ಮ್ಯಾಗ ತಗೊಂಡ ನೋಡ್ಬೇಕ ಮತ್ತೆ ಅವ್ರನ್ನ ಕರೆಸಿ ಕೇಳ್ಬೇಕು ಇದು ಸಚಿನ್ ದೇಸಾಯಿ ಅವ್ರು ಮಾಡಿದ ಅನ್ಯಾಯ ಅವ್ರು ಎಮ್ ಎಲ್ ಎ ಅವ್ರ ಪಿ ಏನ್ ಮಾಡಿರೋ ಅವ್ರು ನಮ್ಮ ಶಾಸಕರ ಅಲ್ಲಿ ಬಂದು ನಿಮ್ಮನ್ನು ಸುದ್ದಿ ಮಾಡಿ ಕೊಡ್ತೇವೆ ಅದೇ ಆಫೀಸ್ಗೆ ಇರು ನಾವೆಲ್ಲರೂ ಪಂಚಾಯತಿ ಮೆಂಬರ ಗ್ರಾಮಸ್ಥರ ಎಲ್ಲರೂ ಹೋಗಿದ್ದೇವೆ ಖರೆ ಆದ್ರೆ ಅವ್ರು ನಮ್ಮನ್ನು ನೋಡ್ಲಿಲ್ಲ ನಮ್ಮನ್ನು ಮಾತಾಡ್ಸಿಲ್ಲ ನಮ್ಮ ಸಣ್ಣ ಊರತೆ ನಮ್ಮನ್ನು ನಿರ್ಲಕ್ಷ್ಯ ಮಾಡಿದರು ಇದನ್ನು ನಮ್ಮ ಮ್ಯಾಗ ಅನ್ಯಾಯ ಮಾಡಿದರು ಇದನ್ನು ತಾತ್ಯಾಗ ಕಿವಿ ತಗೋಬೇಕು ಓದಕ್ಕಿದ್ವು ಅವ್ರು ತಿರುಗಿ ನಮ್ಗೆ 2 ಸಲ ಏನೇರು ಬರ್ತಾರು ಮಾಡಿಕೊಡ್ತಾರು ಇದ ಉದಯ್ ಮಾಖಾಣಿ ಅಮೋಕ್ ಟಿವಿ ಚಿಕ್ಕೋಡಿ ಗೌರಿಬಿದನೂರು ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಸಿಎನ್ ಪ್ರಕಾಶ್ ವಿರುದ್ಧ ಮತ್ತೆ ಮಹಿಳಾ ಸಂಘಟನೆಗಳು ರೈತಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ಮಾಡಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು
ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಮಹಿಳಾ ಸಂಘಟನೆಗಳ ರೈತ ಸಂಘಟನೆ ಮತ್ತು ಪಿಎಸ್ಎಸ್ ಸಂಘಟನೆಗಳು ಇಂದು ಮಾನವ ಸರಪಳಿ ನಿರ್ಮಾಣ ಮಾಡಿ ವಿನೂತನವಾಗಿ ಪ್ರತಿಭಟನೆ ಮಾಡಿದರು. ಇದೇ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ರಕ್ಷಣಾ ವೇದಿಕೆ ಅಧ್ಯಕ್ಷೆ ಲಕ್ಷ್ಮಿ ಮಾತನಾಡಿ, ಕಳೆದ ಒಂದು ವಾರದ ಹಿಂದೆ ಪಿಎಲ್ಡಿ ಬ್ಯಾಂಕ್ ಪ್ರಕಾಶಿರವರು ಹಣ ನೀಡಿದರೆ ಮಹಿಳೆಯರು ಪ್ರತಿಭಟನೆ ಮಾಡುತ್ತಾರೆ ಎಂಬ ಅವಹೇಳನಕಾರಿ ಹೇಳಿಕೆ ನೀಡಿದ್ದು ಇದು ನಮ್ಮೆಲ್ಲರಿಗೆ ತೇಜೋವಧೆ ಆಗಿದೆ. ಮಹಿಳೆ ಪದಾಧಿಕಾರಿಗಳಿಗೆ ಕ್ಷಮೆ ಕೇಳಬೇಕು. ಅಲ್ಲಿಯವರೆಗೂ ನಾವು ಪ್ರತಿಭಟನೆ ಬಿಡುವ ಮಾತೇ ಇಲ್ಲ ಎಂದು ತಮ್ಮ ಆ ಆಕ್ರೋಶವನ್ನ ಹೊರಹಾಕಿದ್ರು. ಅಂದ್ರೆ ಪ್ರಕಾಶ್ ಅವರು ಈ ಹೆಣ್ಮಕ್ಕಳ ಬಗ್ಗೆ ಅಂದ್ರೆ ನಮ್ಮ ಮಹಿಳಾ ಸಂಘಟನೆಗಳ ಬಗ್ಗೆ ಇಷ್ಟು ಅವಹೇಳನವಾಗಿ ಮತ್ತೆ ಅವಾಚ್ಯ ಶಬ್ದಗಳಿಂದ ನಮ್ಮನ್ನು ಮಾತಾಡಿದ್ದಾರೆ ಅಂತಂತ ಎಲ್ಲರಿಗೂ ನಾವು ಸಚಿವರಿಗೊಂದು ಮನವಿ ಕೊಟ್ಟಿದ್ದೀವಿ ಮತ್ತು ಅದ್ರ ಬಗ್ಗೆ ಇಲ್ಲಿ ಹೋರಾಟಗಳು ಮಾಡಿದ್ದೀವಿ. ಆದರೂನು ಮಹಿಳೆಯರಂದರೆ ಅಷ್ಟು ಕೀಳ, ಮಹಿಳೆಯರಿಗೆ ಬೆಲೆ ಇಲ್ವಾ? ನಮ್ಮ ಪ್ರಜಾಪ್ರಭುತ್ವದಲ್ಲಿ ನಮ್ಮದೇ ಆದಂಥ ಒಂದು ಸ್ಥಾನಮಾನ ಇದೆ. ಮಹಿಳೆಯರಿಗೆ ಸ್ಥಾನಮಾನ ಕೊಡಿ, ಮೀಸಲಾತಿ ಕೊಡಿ, ಅಲ್ಲಿಗೆ ಬರಲಿ ಇಲ್ಲಿಗೆ ಬರಲಿ ಅಂತ ಎಷ್ಟು ಒಂದು ಬೆಲೆ ಇದೆ. ಆದರೆ ಇಂಥ ಒಂದು ಪ್ರಜಾಪ್ರಭುತ್ವ ಸಮಾಜದಲ್ಲಿ ಈ ಪ್ರಕಾಶ್ ಅವರು ಅದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಮಹಿಳಾ ಸಂಘಟನೆ ಬಗ್ಗೆ ಅಷ್ಟು ಹೀನಾಯವಾಗಿ ಮಾತಾಡಿದ್ದಾರೆ ಅಂತ ನಾವು ಒಂದು 15-20 ದಿವಸದಿಂದ ನಾವು ಪ್ರತಿಭಟನೆ ಮಾಡ್ತಾ ಇದ್ರೆ ಇದ್ರ ಬಗ್ಗೆ ಯಾರೂನು ತಲೆ ಕೆಡಿಸ್ಕೊತಾ ಇಲ್ಲ. ನಾವು ಯಾರು ಕೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇವಾಗ ರೋಡ್ಗಿಳಿದ್ರೆ ಬೀದಿಗೆ ಬಂದಿದ್ದಾರೆ ಅಂತ ಹೇಳ್ತೀರಾ? ಕಾನೂನಿಗೆ ಹೋಗಿ ನಾವು ಹೇಳಿದ್ರೆ ಅವ್ರಿಗೆ ಮಾತುಗೂನು ಬೆಲೆ ಕೊಟ್ಟಿಲ್ಲ ಅವರು. ಇನ್ನು ಯಾರ ಹತ್ರ ಹೋಗಿ ನಾವು ನಮ್ಮ ಸಮಸ್ಯೆನ ಹೇಳ್ಕೊಬೇಕು? ರೈತ ಸಂಘದ ಅಧ್ಯಕ್ಷ ಮಾಳಪ್ಪ ಮಾತನಾಡಿ, ಮಹಿಳೆಯರ ಮೇಲೆ ಅನಾದಿ ಕಾಲದಿಂದಲೂ ದೌರ್ಜನ್ಯ ದಬ್ಬಾಳಿಕೆ ನಿರಂತರವಾಗಿ ನಡೆಯುತ್ತಿದ್ದು ಅದು ಇಂದಿಗೂ ನಿಂತಿಲ್ಲ ಎಂದು ವಿಷಾದ ವ್ಯಕ್ತಪಡಿಸಿದರು. ಬ್ಯಾಂಕ್ ಅಧ್ಯಕ್ಷರಿಗೆ ಏತಕ್ಕಾಗಿ ಹೋರಾಟ? ಏತಕ್ಕಾಗಿ ಹೋರಾಟ? ಇನ್ನು ಪ್ರತಿಭಟನೆಯಲ್ಲಿ ರತ್ನರಾಜು, ಆಗ್ನೇಸ್, ಕಲ್ಪನಾ, ರೈತ ಮುಖಂಡ ಚಿಗಟಗೆರೆ ಕೃಷ್ಣಪ್ಪ, ದಲಿತ ಮುಖಂಡ ಕಲ್ಲೂಡಿ ಗಂಗಪ್ಪ, ಶ್ರೀನಿವಾಸ್, ಭರತ್, ವಿವಿಧ ಸಂಘಟನೆಗಳ ಮುಖಂಡರು ಭಾಗವಹಿಸಿದರು. ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕು ಯಲ್ಪರಟ್ಟಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗ್ರಾಮ ದೇವತೆ ಶ್ರೀ ಯಲ್ಲಮ್ಮದೇವಿ ಜಾತ್ರಾ ಮಹೋತ್ಸವವು ಸಡಗರ ಸಂಭ್ರಮದಿಂದ ಜರುಗಿತು. ಜಾತ್ರೆಯ ದಿನದಂದು ಜಗನ್ಮಾತೆ ಶ್ರೀ ಯಲ್ಲಮ್ಮ ದೇವಿ ಜಗದ ಉತ್ಸವ. ದೇವಸ್ಥಾನದಿಂದ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಹಾಗೂ ಕನ್ನಡ ಶಾಲೆ ಮಾರ್ಗವಾಗಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಯಲ್ಲಮ್ಮ ದೇವಿ ದೇವಸ್ಥಾನ ತಲುಪಿತು. ರಾತ್ರಿ 8 ಗಂಟೆಗೆ ದೇವರು ಶ್ರೀ ಭೀಮಪ್ಪ ಗಸ್ತಿ ಪೂಜಾರಿ, ಬಾಬು ಹಳಕಲ್ಲ ಪೂಜಾರಿ, ನಾಗಪ್ಪ ಪೂಜಾರಿಗಳು ಉರಿಯುವ ಕೆಂಡದಲ್ಲಿ ನಡೆದು ಭಕ್ತಿಯ ಪರಾಕಾಷ್ಠೆ ಮೆರೆದರು. ನೆರೆದ ಭಕ್ತರು ಉದೋ ಉದೋ ಎಲ್ಲವ್ವ, ಉದೋ ಉದೋ ಎಲ್ಲವ್ವ ಎಂದು ಜಯಘೋಷ ಹಾಕಿದರು. ಈ ಸಂದರ್ಭದಲ್ಲಿ ಕುಮಾರ ಹಳಕಲ್ಲ, ಚನ್ನವ್ವ ಹಳಕಲ್ಲ, ಭೀಮಶಿ ಗಸ್ತಿ, ಶಾಂತಾ ಹಳಕಲ್ಲ, ರಂಭವ ಹಳಕಲ್ಲ, ಬಾಬು ಹಳಕಲ್ಲ, ರಮಣಾ ನಾಯಕ, ಯಮನವ್ವ ಪೂಜಾರಿ, ಮಲಕಾರಿ ದಳವಾಯಿ, ಪಾರಿಸ್ ಹಳಕಲ್ಲ ಸೇರಿದಂತೆ ಗ್ರಾಮದ ಗ್ರಾಮಸ್ಥರು ಭಾಗಿಯಾಗಿದ್ದರು. ಮಹದೇವ ಕಾಂಬಳೆ, ಅಮೋಕ್ ಟಿವಿ, ರಾಯಭಾಗ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.